ಜಿಲ್ಲೆಯಲ್ಲಿ ನಿಷೇಧಾಜ್ಞೆ ಉಲ್ಲಂಘಿಸಿದವರ ಮೇಲೆ ಪ್ರಕರಣ ದಾಖಲು. ಜಿಲ್ಲೆಯಲ್ಲಿ ನಿಷೇಧಾಜ್ಞೆಯನ್ನು ಉಲ್ಲಂಘಿಸಿದವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣಗಳನ್ನು ದಾಖಲಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜ್ ಅವರು ತಿಳಿಸಿದರು. ಅವರು ಗುರುವಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ, ಜಿಲ್ಲಾಧಿಕಾರಿಗಳು 144 ಸಿಆರ್ಪಿಸಿ ನಿಷೇಧಾಜ್ಞೆ ಆದೇಶವನ್ನು ಜಾರಿಗೊಳಿಸಿದಾಗಿನಿಂದ ಪೊಲೀಸ್ ಇಲಾಖೆಯು ಜಿಲ್ಲೆಯಲ್ಲಿ 16 ಚೆಕ್ಪೋಸ್ಟ್ಗಳನ್ನು ತೆರೆಯುವುದರೊಂದಿಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿರುತ್ತದೆ. ಕಳೆದ ಒಂದೇ ವಾರದ ಅವಧಿಯಲ್ಲಿ 10 ಪ್ರಕರಣಗಳನ್ನು ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದಾಖಲಿಸಲಾಗಿರುತ್ತದೆ. ರಾಮನಗರ, ಮಲ್ಲಾಪುರ, ಕದ್ರಾದಲ್ಲಿ ತಲಾ 1, ಭಟ್ಕಳ ಶಹರದಲ್ಲಿ 3 ಹಾಗೂ ಹಳಿಯಾಳದಲ್ಲಿ 2 ಪ್ರಕರಣ ದಾಖಲಾದರೆ ದಾಂಡೇಲಿ ನಗರ ಠಾಣೆಯಲ್ಲಿ 2 ಪ್ರಕರಣ ದಾಖಲಿಸಿದ್ದು, 1 ಅಬಕಾರಿ ಕಾಯ್ದೆಯಡಿ, ಮತ್ತೊಂದು ಐಪಿಸಿ ಹಾಗೂ ವಿಪತ್ತು ನಿರ್ವಹಣಾ ಕಾಯ್ದೆಯಡಿ ದಾಖಲಾಗಿರುತ್ತದೆ. ಇದಲ್ಲದೆ ಮಾರ್ಚ್ 24 ಒಂದೇ ದಿನದಲ್ಲಿ ಜಿಲ್ಲೆಯಾದ್ಯಂತ 20 ಜನರ ಮೇಲೆ ಪ್ರಕರಣ ದಾಖಲಿಸಲಾಗಿದ್ದು, ಅದರಲ್ಲಿ 9 ಜನ ಆರೋಪಿತರನ್ನು ದಸ್ತಗಿರಿ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಹಾಗೂ 4 ಬೈಕ್, 1 ಕಾರ್ ವಶಪಡಿಸಿಕೊಳ್ಳಲಾಗಿರುತ್ತದೆ ಎಂದು ಮಾಹಿತಿ ನೀಡಿದರು. ದೆಹಲಿಯ ಜಮಾತ್ ಸಭೆಯಲ್ಲಿ ಭಾಗವಹಿಸಿದ್ದ ಉತ್ತರ ಕನ್ನಡ ಜಿಲ್ಲೆಯ ಜನರನ್ನು ಗುರುತಿಸಿ ಈಗಾಗಲೇ ಹೋಮ್ ಕ್ವಾರಂಟೈನ್ಗೆ ಸೂಚಿಸಲಾಗಿದೆ. ಜಮಾತ್ ಸಭೆಗೆ ಹೋಗುವುದು ತಪ್ಪಲ್ಲ, ಆದರೆ ಕೊರೋನಾ ವೈರಸ್ ಹರಡುವಿಕೆ ಸಾಧ್ಯತೆ ಇರುವುದರಿಂದ ಜಿಲ್ಲೆಯ ಜನರು ಈ ತರಹದ ಸಭೆಗೆ ಹಾಜರಾಗಿದ್ದಲ್ಲಿ ಸ್ವಯಂ ಪ್ರೇರಿತರಾಗಿ ಮಾಹಿತಿ ನೀಡುವ ಮೂಲಕ ಆರೋಗ್ಯ ತಪಾಸಣೆ ಒಳಗಾಗಬೇಕು. ಒಂದು ವೇಳೆ ಬಚ್ಚಿಟ್ಟಲ್ಲಿ ತಪ್ಪಾಗುತ್ತದೆ. ಜನರು ಭಯಪಡಬೇಕಿಲ್ಲ. ತಮ್ಮ ಕುಟುಂಬ ಹಾಗೂ ಸಮಾಜದ ಹಿತರಕ್ಷಣೆಗಾಗಿ ಸರ್ಕಾರದೊಂದಿಗೆ ಸಹಕರಿಸಬೇಕೆಂದು ವಿನಂತಿಸಿದರು. ಜಿಲ್ಲೆಯಾದ್ಯಂತ ಪೊಲೀಸ್ ಇಲಾಖೆಯಿಂದ ನಿಷೇಧಾಜ್ಞೆ ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತಿದ್ದು, ನಿಷೇಧಾಜ್ಞೆ ಉಲ್ಲಂಘಿಸಿರುವವರ ಮೇಲೆ ಕಾನೂನು ರೀತಿಯ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಸಾರ್ವಜನಿಕರು ಅನಗತ್ಯವಾಗಿ ಹೊರಗಡೆ ಹೋಗದೆ ಶಾಂತ ರೀತಿಯಿಂದ ಪೊಲೀಸರೊಂದಿಗೆ ಸಹಕರಿಸುವಂತೆ ಕೋರಿದರು. ದಾಂಡೇಲಿಯಲ್ಲಿ ಒಂದು ಕೇಸು, ಮತ್ತೆ ಹಳಿಯಾಳದಲ್ಲಿ ಎರಡು ಕೇಸ್ ಬುಕ್ ಮಾಡಲಾಗಿದೆ. ಭಟ್ಕಲ್ ಟೌನ್ ಮತ್ತೆ ರೂರಲ್ ಅಲ್ಲಿ ವೈಲೇಟರ್ಸ್ ಮೇಲೆ ಅಂದ್ರೆ ವಿಥೌಟ್ ಪರ್ಮಿಷನ್ ಅವರು ಗಾಡಿಯಲ್ಲಿ ಓಡಾಡಿದ್ದು, ಅದಕ್ಕೆ ನಾವು ವೈಲೇಷನ್ ಕೇಸ್ ಬುಕ್ ಮಾಡಿದ್ದೀವಿ. ಅದರಲ್ಲಿ ಒಂದು ಬೈಕ್, ಒಂದು ಕಾರ್ ಕೂಡ ಸೀಸ್ ಮಾಡಲಾಗಿದೆ. ಅದೇ ರೀತಿ ಮುಖ್ಯವಾದಂತದ್ದು ನಮ್ಮ ಹಳಿಯಾಳ ಮತ್ತೆ ದಾಂಡೇಲಿ ಕೇಸ್ಗಳು. ಇದರಲ್ಲಿ ದಾಂಡೇಲಿಯಲ್ಲಿ ಒಂದು ಕೇಸ್, ಫೇಕ್ ನ್ಯೂಸ್ ಕ್ರಿಯೇಟ್ ಮಾಡೋದಕ್ಕೆ ನಾವೊಂದು ಕೇಸ್ ಬುಕ್ ಮಾಡಿದ್ದೀವಿ. ಇದರಲ್ಲಿ ಏನಂದ್ರೆ ಯಾರೋ ಒಬ್ಬರು ಹಾಸ್ಪಿಟಲ್ನಲ್ಲಿ ಸಸ್ಪೆಕ್ಟೆಡ್ ಪರ್ಸನ್ ಹೆಸರು ಹಾಕಿ ಅವನಿಗೆ ಕೋವಿಡ್ ಪಾಸಿಟಿವ್ ಬಂದಂತ ಫೇಕ್ ನ್ಯೂಸ್ ಅವನು ಫೇಸ್ಬುಕ್ ಅಲ್ಲಿ ಹಾಕಿದ್ದಕ್ಕೆ ನಾವು ಕೇಸ್ ಹಾಕಿದ್ವಿ ಬಂದ್ಮೇಲೆ. ಮತ್ತೆ ಸಿಮಿಲರ್ ಆಗಿ ಹಳಿಯಾಳದಲ್ಲಿ 2 ಮುಸ್ಲಿಂ ಕಮ್ಯುನಿಟಿ ಕಡೆಯಿಂದ 2 ಧಾರ್ಮಿಕ ಕಾರ್ಯಕ್ರಮಗಳು ನಾವು ಅವರು ಮಾಡ್ತಿದ್ರು, ನಮಾಜ್ ಮಾಡ್ತಿದ್ರು ಗ್ರೂಪ್ ಆಗಿ, ಅವ್ರ ಮೇಲೆ 2 ಕೇಸ್ ಹಾಕಿದ್ವಿ. ಟೋಟಲ್ 22 ಅಕ್ಯೂಸ್ಡ್ ಅದರಲ್ಲಿದ್ದಾರೆ. ಸೊ ಇದರಲ್ಲಿ ನಾವು ಮುಖ್ಯ ಪೊಲೀಸ್ ಇಲಾಖೆಯಿಂದ ಮೆಸೇಜ್ ಏನಂದ್ರೆ, ನಾವು ಕಂಟಿನ್ಯೂ ಆಗಿ ಸರ್ವೆಲೆನ್ಸ್ ಮಾಡ್ತಾ ಇದೀವಿ, ಪೆಟ್ರೋಲಿಂಗ್ ಮಾಡ್ತಾ ಇದೀವಿ. ಆದ್ರೂ ಕೂಡ ಜನರು ಮತ್ತೊಮ್ಮೆ ಅವರವರೇ ಅರ್ಥ ಮಾಡ್ಕೋಬೇಕು. ನಾವು ಮುಸ್ಲಿಂ ಕಮ್ಯುನಿಟಿ ರಿಲಿಜಿಯಸ್ ಹೆಡ್ಸ್ ಮತ್ತು ಗುರುಗಳ ಜೊತೆ ಮಾತಾಡ್ತೀವಿ, ಅವ್ರ ಕಡೆಗಳಿಂದ ಕೂಡ ಮೆಸೇಜ್ ಹಾಕಿದ್ದೀವಿ. ಯಾವ ತರ ಗುಂಪಾಗಿ ನಮಾಜ್ ಮಾಡಬಾರದು ಅಂತ ಆಲ್ ಇಂಡಿಯಾ ಲೆವೆಲ್ ಅಲ್ಲೇ ಅವರು ಮತಗುರುಗಳು ಕೂಡ ಕಾಲ್ ಕೊಟ್ಟಿದ್ರು, ಕರೆ ಕೊಟ್ಟಿದ್ರು. ಆದರೂ ಕೆಲವರು ಗುಂಪು ಗುಂಪಾಗಿ ವೈಲೇಷನ್ ಮಾಡಿ ಗುಂಪು ಗುಂಪಾಗಿ ಧಾರ್ಮಿಕ ಕಾರ್ಯಕ್ರಮಗಳು ಮಾಡ್ತಾ ಇದ್ರು, ಅಂತವರ ಮೇಲೆ ನಾವು ಕೇಸ್ ಬುಕ್ ಮಾಡ್ತೀವಿ. ಇದು